ಮಾಡಿದ್ವಿ ಅವತ್ತಿಂದ ಇವತ್ತುವರೆಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ ಅಂಡ್ ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲ ನಿಂತಿದ್ದೀರಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು. ಒಂದ್ ಹಂತಕ್ಕೆ ಲೈಫ್ ಬಂದಾಗ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಥವಾ ಮುಂದೆ ಯಾವ ದಾರಿನೂ ಕಾಣಲ್ಲ ಅಂತ ಟೈಮಲ್ಲಿ ನನ್ಗೆ ಒಂದು ಭರವಸೆ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರ್ರು, ಅದಕ್ಕೆ ಶಕ್ತಿ ನೀಡಿದ್ದು ನಮ್ಮ ಪ್ರೊಡ್ಯೂಸರ್ ಸರ್ರು. ಅವರಿಬ್ರು ಜೀವನದಲ್ಲಿ ಬಂದಾಗ ಓಕೆ ದಾರಿ ಎಲ್ಗೋ ಹೋಗ್ತಿದೆ, ಒಂದು ಪಾಸಿಟಿವ್ ಕಡೆಗೆ ಹೋಗ್ತಿದೆ, ಆ ಪಾಸಿಟಿವ್ ಇಂದ ಇನ್ನೊಂದು ಲೈಫಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದು ಭರವಸೆ ಇತ್ತು. ಇವತ್ತು ಫೈನಲ್ ಪ್ರಾಡಕ್ಟ್ ನೋಡಿದಾಗ ನಾನು ಒಂದಿಷ್ಟು ದೊಡ್ಡ ಸಿನಿಮಾ ಹೀರೋ ಆಗಿದ್ದೀನಿ ಅಂತ ನನಗೂ ಒಂಥರ ಆಶ್ಚರ್ಯ ಆಗಿತ್ತು, ಅದ್ರ ಜೊತೆ ಖುಷಿ ಆಗಿತ್ತು. ಅಂಡ್ ಒಂದಂತೂ ಸತ್ಯ, ಪ್ರತಿಯೊಬ್ಬರು ಅವ್ರ ಡ್ರೀಮ್ ಕನ್ಸು ಏನು ನೋಡ್ತಾರೆ ಆ ಕನ್ಸು ಪ್ರತಿ ಅಷ್ಟೇ ಪ್ರಾಮಾಣಿಕವಾಗಿದ್ದರೆ ಖಂಡಿತ ಅದನ್ನ ರೀಚ್ ಆಗೇ ಆಗ್ತೀರಾ. ಅದಕ್ಕೆ ರಾನಿನೇ ಸಾಕ್ಷಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಆ ಪಾತ್ರ ಅವನ ಕನಸುಗೋಸ್ಕರ ಹೋರಾಡ್ತಿರೋ ಪಾತ್ರ, ಆ್ಯಂಡ್ ನಿಮಗೆ ತುಂಬ ರಿಲೇಟ್ ಆಗುತ್ತೆ ರಿಯಲ್ ಲೈಫ್ಗೂ. ಸೊ ಪ್ರತಿಯೊಬ್ಬರಿಗೂ ಇಷ್ಟರ ಸಪೋರ್ಟ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ಪೆಷಲಿ ಎಲ್ಲ ಫ್ಯಾನ್ ಪೇಜಸ್ಗೂ 100 ಡೇಸಿಂದ ಏನು ಸಿಡಿಪಿ ಮಾಡಿದ್ದೀರ ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಒಂದು ಎನರ್ಜಿಯಿಂದ ವಿಶ್ ಮಾಡ್ತೀರ. ಐ ಡೌಟ್ ನಿಮ್ಮ ಬರ್ತ್ಡೇನ ಚೆನ್ನಾಗಿ ಮಾಡ್ತಿರೋ ಇಲ್ವೋ ಅಂತ, ಬಟ್ ನನ್ನ ಬರ್ತ್ಡೇನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರಕಾಂತ್ ಸರ್, ಉಮೇಶ್ ಸರ್, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜನ ಅವ್ರಿಗೆ ಹೇಳಿರ್ತಾರೆ ಯಾಕೆ ಇವ್ರ ಮೇಲೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದೀರಾ, ರಿಕವರಿ ಆಗುತ್ತಾ ರಿಟರ್ನ್ ಆಗುತ್ತಾ ಅಂತ. ಬಟ್ ಅವತ್ತಿಂದ ಇವತ್ತುವರೆಗೂ ಅವರು ವ್ಯಕ್ತಿಗಿಂತ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ. ಸೊ ಒಂದು ಕಲಾವಿದನಕ್ಕಿಂತ ಕಲೆ ಬೆಲೆ ಕೊಟ್ಟು ಇವತ್ತು ಇವತ್ತು ಥ್ಯಾಂಕ್ ಯು ಸೋ ಮಚ್. ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಒಂಥರ ಕೂಲ್, ಈಗ ಎಲ್ಲ ಹೇಳಿದ್ರು ಸ್ಟ್ರಿಕ್ಟ್ ಅಂತ, ಬಟ್ ನನಗೆ ಅವ್ರ ಪರ್ಸನಲ್ ಕ್ಯಾರೆಕ್ಟರ್ ಗೊತ್ತಿರೋ ಹಾಗೆ ತುಂಬಾ ಕೂಲ್ ಮನುಷ್ಯ. ಅವ್ರಿಗೆ ಮುಂದೆ ಏನಾಗುತ್ತೆ ಅಂತ ತಲೆ ಒಳಗಡೆ ಒಂದು ಹೋರಾಟ ನಡೀತಿರುತ್ತೆ, ಆದ್ರೆ ಹೊರಗಡೆ ಅದನ್ನ ತೋರಿಸ್ಕೊಡಲ್ಲ. ಸೊ ಆ ಒಂದು ಒತ್ತಡದಲ್ಲೂ ನಂಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೂ ಅಷ್ಟೇ ಪ್ರೆಷರ್ ಇತ್ತು, ಬಟ್ ಆದಷ್ಟು ಆ ಒಂದು ಅವಕಾಶಕ್ಕೆ ನಾನು ನಿಂತ್ಕೋಬೇಕು. ಆ ಒಂದು ಗೆಲುವಿಂದ ಎಲ್ಲರಿಗೂ ಗೆಲುವು ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಈ ಒಂದು ಪ್ರಾಜೆಕ್ಟ್ ಅಂದ್ರೆ ಬರೀ ಒಬ್ರಿಗಲ್ಲ, ಪ್ರತಿಯೊಬ್ರು ನಮ್ಮ DOP ಸರ್ ಆಗ್ಲಿ ಮತ್ತೆ ನಮ್ಮ ಆರ್ಟ್ ಡೈರೆಕ್ಟರ್ ಆಗ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ ಪ್ರತಿಯೊಬ್ಬರಿಗೂ ಇದರಿಂದ ಹೋಪ್ಸ್ ಇದೆ. ಆ ಒಂದು ಹೋಪ್ ಗೆದ್ರೆ ಇನ್ನೂ ಒಂದು ಸಾವಿರಾರು ಜನಕ್ಕೆ ಹೋಪ್ ಆಗುತ್ತೆ. ಸೊ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಎಂಡ್ ಆಫ್ ದ ಡೇ ಐ ವಾಂಟ್ ಟು ಟೆಲ್ ಎವ್ರಿ ಒನ್, ನಿಮ್ಗೆ ಏನೇ ಡ್ರೀಮ್ಸ್ ಇದ್ರು ಅದನ್ನ ಬಿಡಬೇಡಿ, ದಯವಿಟ್ಟು ಅದನ್ನ ಚೇಸ್ ಮಾಡಕ್ ನೋಡಿ. ಫಸ್ಟ್ ತಂದೆ ತಾಯಿಗೆ ಗೌರವ ಕೊಡಿ, ಯು ವಿನ್ ದ ಹಾಫ್ ಬ್ಯಾಟಲ್. ಆ್ಯಂಡ್ ಇನ್ ಅರ್ಧ ಜನಕ್ಕೆ ಯಾವಾಗ್ಲೂ ರಿಯಲ್ ಆಗಿರಿ, ಬಿ ಒರಿಜಿನಲ್, ಆ್ಯಂಡ್ ಯು ಕ್ಯಾನ್ ವಿನ್ ದ ವರ್ಲ್ಡ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.